ಓಂ ಶಾಂತಿ. ಮುರುಳಿ ದಿನಾಂಕ 9/11/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನ್ಮನಾಭವ ಹಾಗೂ ಮಧ್ಯಾಜೀಭವದ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ತಂದೆಯ ನೆನಪಿನಲ್ಲಿ ಇರಿ ಹಾಗೂ ಅನ್ಯರಿಗೂ ತಂದೆಯ ಪರಿಚಯವನ್ನು ಕೊಡಿ. ಪ್ರಶ್ನೆ: ಯಾವ ನಶೆಯ ಆಧಾರದಿಂದ ನೀವು ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದು? ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ಯಾವ ನಶೆ ಇರಬೇಕು? ಉತ್ತರ: ಸದಾ ಇದೇ ನಶೆ ಇರಲಿ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅವರು ನಮಗೆ ಓದಿಸುತ್ತಿದ್ದಾರೆ. ನಾವು ಸರ್ವ ಮನುಷ್ಯರಿಗೂ ಕೂಡ ಸತ್ಯ ಮಾರ್ಗವನ್ನು ಈಗ ತೋರಿಸಬೇಕಾಗಿದೆ. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ನಾವೀಗ ನಮ್ಮ ರಾಯಲ್ ನಡತೆಯಿಂದ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ತಂದೆ ಹಾಗೂ ಶ್ರೀಕೃಷ್ಣನ ಮಹಿಮೆಯನ್ನು ಎಲ್ಲರಿಗೂ ತಿಳಿಸಬೇಕು. ಗೀತೆ: ನಾಳೆ ಬರುವಂತಹ ಪ್ರಪಂಚದ ಅದೃಷ್ಟ ನೀವಾಗಿದ್ದೀರಾ. ಓಂ ಶಾಂತಿ. ಈ ಹಾಡನ್ನು ಸ್ವತಂತ್ರ ಸೈನಿಕರಿಗೋಸ್ಕರ ಹಾಡಲಾಗಿದೆ, ಆದರೆ ಪ್ರಪಂಚದ ಅದೃಷ್ಟ ಎಂದು ಯಾರಿಗೆ ಕರೆಯುತ್ತಾರೆ ಅನ್ನುವುದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಇದು ಇಡೀ ವಿಶ್ವದ ಪ್ರಶ್ನೆಯಾಗಿದೆ. ಇಡೀ ಪ್ರಪಂಚದ ಅದೃಷ್ಟವನ್ನು ಪರಿವರ್ತನೆ ಮಾಡುವವರು ಯಾವುದೇ ಮನುಷ್ಯರಾಗಲು ಸಾಧ್ಯ ಇಲ್ಲ. ಇದು ಮನುಷ್ಯರ ಮಹಿಮೆ ಅಲ್ಲ. ಒಂದು ವೇಳೆ ಕೃಷ್ಣನಿಗೆ ಈ ರೀತಿ ಮಹಿಮೆಯನ್ನು ಮಾಡುವುದಾದರೆ ಕೃಷ್ಣನಿಗೆ ಎಂದೂ ನಿಂದನೆಯನ್ನು ಮಾಡಬಾರದು. ಕೃಷ್ಣ ಚೌತಿಯ ಚಂದ್ರನನ್ನು ನೋಡಿದ, ಅದಕ್ಕೋಸ್ಕರ ಕಳಂಕ ಬಂತು ಎಂದು ಹೇಳುತ್ತಾರೆ. ಈ ಮಾತಿನ ಅರ್ಥವನ್ನು ಕೂಡ ಮನುಷ್ಯರು ತಿಳಿದುಕೊಂಡಿಲ್ಲ. ವಾಸ್ತವದಲ್ಲಿ ಕೃಷ್ಣನಿಗೆ ಯಾರೂ ಕಳಂಕವನ್ನು ಹೊರಿಸುವುದಿಲ್ಲ. ಗೀತೆಯ ಭಗವಂತನಿಗೂ ಕಳಂಕವನ್ನು ಹೊರಿಸುವುದಿಲ್ಲ. ಈ ಬ್ರಹ್ಮಾರವರಿಗೆ ನಿಂದನೆ ಮಾಡುತ್ತಾರೆ, ಅಂದರೆ ಅನೇಕ ಕಳಂಕವನ್ನು ಹೊರಿಸುತ್ತಾರೆ. ಕೃಷ್ಣ ಗೋಪಿಕೆಯರನ್ನು ಓಡಿಸಿಕೊಂಡು ಹೋದ ಎನ್ನುವ ಕಳಂಕವನ್ನು ಕೃಷ್ಣನಿಗೆ ಹೊರಿಸಿದ್ದಾರೆ. ಶಿವತಂದೆಯ ಬಗ್ಗೆ ಅಂತೂ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಈಶ್ವರನ ಹಿಂದೆ ಎಲ್ಲರೂ ಓಡಿ ಹೋಗುತ್ತಾರೆ. ಆದರೆ ಈಶ್ವರನಿಗಾಗಲಿ ಕೃಷ್ಣನಿಗಾಗಲಿ ಎಂದೂ ನಿಂದನೆ ಮಾಡಬಾರದು. ಇಬ್ಬರ ಮಹಿಮೆ ಬಹಳ ಶ್ರೇಷ್ಠವಾಗಿದೆ. ಕೃಷ್ಣನ ಮಹಿಮೆ ಕೂಡ ನಂಬರ್ 1 ಆಗಿದೆ. ಕೃಷ್ಣನಿಗೆ ಎಷ್ಟು ಮಹಿಮೆ ಇದೆಯೋ ಲಕ್ಷ್ಮೀನಾರಾಯಣರಿಗೂ ಕೂಡ ಅಷ್ಟು ಮಹಿಮೆ ಇಲ್ಲ. ಏಕೆಂದರೆ ಲಕ್ಷ್ಮೀನಾರಾಯಣರ ಮದುವೆ ಆಗಿದೆ. ಕೃಷ್ಣ ಅಂತೂ ಕುಮಾರ ಆಗಿದ್ದಾರೆ, ಆದ್ದರಿಂದ ಕೃಷ್ಣನಿಗೆ ಮಹಿಮೆ ಮಾಡುತ್ತಾರೆ. ಬಲೆ ಲಕ್ಷ್ಮೀನಾರಾಯಣರಿಗೆ 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು ಎಂದು ಮಹಿಮೆ ಮಾಡುತ್ತೇವೆ. ಕೃಷ್ಣ ದ್ವಾಪರ ಯುಗದಲ್ಲಿ ಇದ್ದ ಎಂದು ಹೇಳುತ್ತಾರೆ. ಈ ಮಹಿಮೆ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ತಿಳಿದುಕೊಂಡಿದ್ದಾರೆ. ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನೀವೀಗ ತಿಳಿದುಕೊಂಡಿದ್ದೀರಾ. ಇದು ಈಶ್ವರಿಯ ಜ್ಞಾನ ಆಗಿದೆ. ಈಶ್ವರ ತಂದೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ತಂದೆ ಬಂದು ಎಲ್ಲಾ ಮಾತಿನ ಬಗ್ಗೆ ತಿಳಿಸಿಕೊಡುತ್ತಾರೆ. ಎಲ್ಲದಕ್ಕೂ ಆಧಾರ ಗೀತೆ ಆಗಿದೆ. ಗೀತೆಯಲ್ಲೂ ಕೂಡ ತಪ್ಪು ಅಕ್ಷರವನ್ನು ಬರೆದಿದ್ದಾರೆ. ಕೌರವರು ಹಾಗೂ ಪಾಂಡವರು ಯುದ್ಧ ಮಾಡಲಿಲ್ಲ. ಗೀತೆಯಲ್ಲಿ ಅರ್ಜುನನ ಮಾತು ಇರಲಿಲ್ಲ. ಈಗ ತಂದೆ ಕುಳಿತು ನಮಗೆ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಯುದ್ಧದ ಮೈದಾನ ಪಾಠಶಾಲೆ ಆಗಲು ಹೇಗೆ ಸಾಧ್ಯ? ನೀವೀಗ ಯುದ್ಧ ಮಾಡುತ್ತೀರಾ, ಆದರೆ ಮಾಯಾ ರಾವಣನ ಜೊತೆಗೆ ಯುದ್ಧ ಮಾಡುತ್ತೀರಾ. ಅಂದ ಮೇಲೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕಾಗಿದೆ. ಮಾಯಾ ಜೀತರಾಗಿ ಜಗಜ್ಜೀತರಾಗಬೇಕು. ಆದರೆ ಈ ಮಾತನ್ನು ಸ್ವಲ್ಪವೂ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಇದೇ ರೀತಿ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅವರೂ ಬಂದು ಕೊನೆಯಲ್ಲಿ ಈ ಮಾತನ್ನು ತಿಳಿದುಕೊಳ್ಳುತ್ತಾರೆ. ಅಂತ್ಯದಲ್ಲಿ ಬಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ನೀವು ಮಕ್ಕಳೇ ಅಂತ್ಯದಲ್ಲಿ ಅವರಿಗೆ ಜ್ಞಾನ ಕೊಡುತ್ತೀರಾ. ಭೀಷ್ಮ ಪಿತಾಮಹ ಮುಂತಾದವರಿಗೆ ಹಿಂಸಕ ಬಾಣವನ್ನು ನೀವು ಹೊಡೆಯುವುದಿಲ್ಲ. ಹಿಂಸಕ ಬಾಣದ ಮಾತೇ ಇಲ್ಲಿ ಇಲ್ಲ. ಶಾಸ್ತ್ರಗಳಲ್ಲಿ ಈ ರೀತಿ ಅನೇಕ ಮಾತನ್ನು ಬರೆದು ಬಿಟ್ಟಿದ್ದಾರೆ. ಮಾತೆಯರಾದ ನೀವು ಈ ಸಮಯದಲ್ಲಿ ಭೀಷ್ಮ ಪಿತಾಮಹನಂತವರ ಬಳಿ ಹೋಗಿ ಅವರಿಂದ ಸಮಯವನ್ನು ತೆಗೆದುಕೊಳ್ಳಬೇಕು. ಅವರಿಗೆ ಹೇಳಬೇಕು, ನಾವು ನಿಮ್ಮ ಜೊತೆಗೆ ಈ ವಿಷಯವಾಗಿ ಮಾತನಾಡಲು ಬಯಸುತ್ತೇವೆ. ಈಗ ಗೀತೆಯ ಬಗ್ಗೆ ಅಂತೂ ಭಗವಂತನೇ ಹೇಳಿದ್ದಾರೆ. ಕೃಷ್ಣನ ಮಹಿಮೆಯೇ ಬೇರೆ, ಪರಮಾತ್ಮನ ಮಹಿಮೆಯೇ ಬೇರೆ ಆಗಿದೆ.
ನಮಗಂತೂ ಈ ಮಾತಿನಲ್ಲಿ ಸಂಶಯ ಬರುತ್ತದೆ. ಅಂದರೆ ಗೀತೆಯ ಭಗವಂತ ಕೃಷ್ಣ ಅನ್ನುವ ಮಾತಿನಲ್ಲಿ ನಮಗೆ ಸಂಶಯ ಇದೆ. ಪರಮಾತ್ಮ ಗೀತೆಯ ಭಗವಂತ ಎಂದು ಅವರಿಗೆ ಹೇಳಬೇಕು. ರುದ್ರ ಭಗವಾನ್ ವಾಚ್ ಆಗಿದೆ. ಇದು ರುದ್ರ ಜ್ಞಾನ ಯಜ್ಞ ಆಗಿದೆ. ಇದು ನಿರಾಕಾರ ಪರಂಪಿತ ಪರಮಾತ್ಮನ ಜ್ಞಾನ ಯಜ್ಞ. ಮನುಷ್ಯರು ಪುನಃ ಹೇಳುತ್ತಾರೆ ಕೃಷ್ಣ ಭಗವಾನ್ ವಾಚ್ ಎಂದು. ವಾಸ್ತವದಲ್ಲಿ ಒಬ್ಬರಿಗೆ ಮಾತ್ರ ಭಗವಂತ ಎಂದು ಹೇಳಬೇಕು, ಅವರ ಮಹಿಮೆಯನ್ನು ಬರೆಯಬೇಕು. ಕೃಷ್ಣನ ಮಹಿಮೆ ಈ ರೀತಿ ಇದೆ, ಭಗವಂತನ ಮಹಿಮೆ ಈ ರೀತಿ ಇದೆ. ಇವರಲ್ಲಿ ಗೀತೆಯ ಭಗವಂತ ಯಾರು? ಸಹಜ ರಾಜಯೋಗ ಎಂದು ಗೀತೆಯಲ್ಲಿ ಬರೆದಿದ್ದಾರೆ. ಬೇಹದ್ದಿನ ಸನ್ಯಾಸವನ್ನು ಮಾಡಿ ಎಂದು ತಂದೆ ಹೇಳುತ್ತಾರೆ. ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನು ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಮನ್ಮನಾಭವ ಮದ್ಯಾಜೀಭವ ತಂದೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಗೀತೆಯಲ್ಲೂ ಕೂಡ ಶ್ರೀಮದ್ ಭಗವಾನ್ ವಾಚ್ ಎನ್ನುವ ಅಕ್ಷರ ಇದೆ. ಶ್ರೀ ಅಂದರೆ ಶ್ರೇಷ್ಠ ಎಂದು ಅರ್ಥ. ಪರಂಪಿತ ಪರಮಾತ್ಮನಿಗೆ ಮಾತ್ರ ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಶ್ರೀ ಎಂದು ಕರೆಯಬಹುದು. ಕೃಷ್ಣ ಕೂಡ ದೈವೀ ಗುಣ ಉಳ್ಳಂತಹ ಮನುಷ್ಯ ಆಗಿದ್ದಾರೆ. ಯಾರು ಗೀತೆಯನ್ನು ಕಲಿಸಿದರು ಅವರೇ ಗೀತೆಯ ಭಗವಂತ ಶಿವ ಆಗಿದ್ದಾರೆ. ಕೊನೆಗೂ ಕೂಡ ಎಲ್ಲಾ ಧರ್ಮ ವಿನಾಶ ಆಗಿ ಒಂದು ಧರ್ಮ ಸ್ಥಾಪನೆ ಆಗುತ್ತದೆ. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಕೃಷ್ಣ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಿಲ್ಲ, ಪರಮಾತ್ಮ ಸ್ಥಾಪನೆ ಮಾಡುತ್ತಾರೆ. ಇದು ಪರಮಾತ್ಮನ ಮಹಿಮೆ ಆಗಿದೆ. ಪರಮಾತ್ಮನಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯುತ್ತೇವೆ. ತ್ವಮೇವ ಮಾತಾಶ್ಚ ಪಿತಾ ಎಂದು ಕೃಷ್ಣನಿಗೆ ಕರೆಯುವುದಿಲ್ಲ. ನೀವು ಸತ್ಯ ತಂದೆಯ ಪರಿಚಯ ಕೊಡಬೇಕು. ಭಗವಂತ ಮುಕ್ತಿದಾತ ಹಾಗೂ ಮಾರ್ಗದರ್ಶಕ, ಎಲ್ಲರನ್ನೂ ಕೂಡ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತನ್ನು ನೀವೀಗ ತಿಳಿಸಿಕೊಡಬೇಕು. ಸೊಳ್ಳೆಯ ಹಿಂಡಿನಂತೆ ಎಲ್ಲರನ್ನೂ ಪರಮಾತ್ಮ ತಂದೆ ಕರೆದುಕೊಂಡು ಹೋಗುತ್ತಾರೆ. ಇದು ಶಿವಪರಮಾತ್ಮನ ಕರ್ತವ್ಯ ಆಗಿದೆ. ಸುಪ್ರೀಂ ಎನ್ನುವ ಅಕ್ಷರ ಎಷ್ಟು ಚೆನ್ನಾಗಿದೆ. ಶಿವಪರಮಾತ್ಮನ ಮಹಿಮೆಯೇ ಬೇರೆ, ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಎರಡೂ ಮಾತನ್ನು ಸಿದ್ಧ ಮಾಡಿ ತೋರಿಸಬೇಕು. ಶಿವ ಎಂದೂ ಜನನ ಮರಣದಲ್ಲಿ ಬರುವುದಿಲ್ಲ, ಅವರು ಪತಿತ ಪಾವನ ಆಗಿದ್ದಾರೆ. ಕೃಷ್ಣ ಸಂಪೂರ್ಣ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಈಗ ಭಗವಂತ ಎಂದು ಯಾರಿಗೆ ಕರೆಯುವುದು? ಈ ಮಾತನ್ನು ಬರೆಯಬೇಕು. ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅನಾಥರು, ದುಃಖಿಗಳಾಗಿದ್ದಾರೆ. ಸತ್ಯುಗದಲ್ಲಿ ಯಾವಾಗ ಮಾಲೀಕನಿಗೆ ಮಕ್ಕಳಾಗಿರುತ್ತೇವೋ ಆಗ ಬಹಳಷ್ಟು ಸುಖ ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಇರುತ್ತದೆ. ಹೀಗೆ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳಬೇಕು. ತಂದೆ ಕೂಡ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ನನ್ನಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ. ಈಗಲೂ ಕೂಡ ಶಿವ ತಂದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಮಹಿಮೆಯನ್ನಂತೂ ಬರೆಯಲೇಬೇಕು. ಶಿವಾಯ ನಮಃ ಎನ್ನುವ ಅಕ್ಷರವನ್ನು ಬರೆಯುತ್ತೀರಾ, ಹೇಳುತ್ತೀರಾ, ಆ ಶಿವತಂದೆಯಿಂದ ಈಗ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತಾ ಇದೆ. ಈ ಸೃಷ್ಟಿಚಕ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ನೀವು ಸ್ವರ್ಗವಾಸಿ ಆಗುತ್ತೀರಾ. ಈಗ ನೀವೇ ನಿರ್ಣಯ ತೆಗೆದುಕೊಳ್ಳಿ, ಯಾವುದು ಸರಿ. ಮಕ್ಕಳಾದ ನೀವೀಗ ಸನ್ಯಾಸಿಗಳ ಆಶ್ರಮಕ್ಕೆ ಹೋಗಿ ವೈಯಕ್ತಿಕವಾಗಿ ಅವರ ಜೊತೆ ಮಿಲನ ಮಾಡಬೇಕು. ಸಭೆಯಲ್ಲಂತೂ ಅವರಿಗೆ ತಮ್ಮದೇ ಆದಂತಹ ನಶೆ ಬಹಳಷ್ಟು ಇರುತ್ತದೆ. ಮನುಷ್ಯರಿಗೆ ನೀವು ಸತ್ಯ ಮಾರ್ಗವನ್ನು ಹೇಗೆ ತಿಳಿಸಬೇಕು ಎಂದು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಭಗವಾನ್ ವಾಚ್ ಆಗಿದೆ, ನಾನು ಈ ಸಾಧು ಮುಂತಾದವರ ಉದ್ಧಾರವನ್ನು ಮಾಡುತ್ತೇನೆ. ಮುಕ್ತಿದಾತ ಅನ್ನುವ ಅಕ್ಷರ ಕೂಡ ಇದೆ. ಬೇಹದ್ದಿನ ತಂದೆ ಹೇಳುತ್ತಾರೆ ನೀವು ನನ್ನವರಾಗಿ. ತಂದೆ ಮಕ್ಕಳ ಶೋ ಮಾಡಬೇಕು, ಪುನಃ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕಾಗುತ್ತದೆ. ತಂದೆಯ ಶೋ ಮಕ್ಕಳು ಮಾಡುತ್ತೀರಾ. ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ, ಪರಂಪಿತ ಪರಮಾತ್ಮನಿಗೆ. ಎಲ್ಲರೂ ಮಕ್ಕಳಾಗಿದ್ದೇವೆ. ಮನುಷ್ಯರಿಗೆ ಎಲ್ಲರೂ ಮಕ್ಕಳಾಗುವುದಿಲ್ಲ. ಆದ್ದರಿಂದ ಮಕ್ಕಳಾದ ನೀವೀಗ ಜ್ಞಾನವನ್ನು ತಿಳಿಸಬೇಕು. ಜ್ಞಾನವನ್ನು ತಿಳಿಸಲು ನಿಮಗೆ ಬಹಳಷ್ಟು ನಶೆ ಇರಬೇಕು. ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ರಾಜಕುಮಾರನ ಚಲನೆಯಿಂದ ಗೊತ್ತಾಗುತ್ತದೆ ಇವರು ರಾಜನ ಮಗ ಎಂದು. ಅಂದರೆ ಅವರ ನಡತೆ ಎಷ್ಟು ಘನತೆಯಿಂದ ಕೂಡಿರುತ್ತದೆ. ಆದರೆ ಈಗ ಅಸಹಾಯಕನಾದ ಕೃಷ್ಣನ ಮೇಲೆ ಭಾರತವಾಸಿಗಳು ಬಹಳಷ್ಟು ಕಳಂಕವನ್ನು ಹೊರಿಸಿದ್ದಾರೆ. ನಿಮಗೂ ಭಾರತವಾಸಿ ಎಂದು ಕರೆಯುತ್ತಾರಲ್ಲವೇ ಎಂದು ಅವರು ನಿಮಗೆ ಹೇಳುತ್ತಾರೆ. ಆಗ ನೀವು ಹೇಳಬೇಕು ಹೌದು, ನಾವು ಭಾರತದ ನಿವಾಸಿಗಳೇ ಆಗಿದ್ದೇವೆ. ಆದರೆ ನಾವೀಗ ಕಲಿಯುಗದಲ್ಲಿ ಇಲ್ಲ, ನಾವು ಸಂಗಮ ಯುಗದಲ್ಲಿ ಇದ್ದೇವೆ.
ಮತ್ತು ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ. ನಾವು ಭಗವಂತ ತಂದೆಯಿಂದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಮುಂದೆ ಹೋಗುತ್ತಾ ಈ ಎಲ್ಲಾ ಮಾತನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಜನಕ ರಾಜ ಕೂಡ ಸನ್ನೆಯಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡರು. ಪರಂಪಿತ ಪರಮಾತ್ಮನನ್ನು ನೆನಪು ಮಾಡುತ್ತಾ ಧ್ಯಾನಕ್ಕೆ ಹೋಗಿಬಿಡುತ್ತಿದ್ದರು. ಧ್ಯಾನಕ್ಕೆ ಬಹಳಷ್ಟು ಮಕ್ಕಳು ಹೋಗುತ್ತಾರೆ, ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಧ್ಯಾನದಲ್ಲಿ ನಿರಾಕಾರಿ ಪ್ರಪಂಚ ಹಾಗೂ ವೈಕುಂಠವನ್ನು ನೋಡುತ್ತಾರೆ. ನಾವು ನಿರಾಕಾರಿ ಜಗತ್ತಿನ ನಿವಾಸಿಗಳಾಗಿದ್ದೇವೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಪರಮಧಾಮದಿಂದ ಇಲ್ಲಿಗೆ ಪಾತ್ರವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇವೆ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ವಿಜ್ಞಾನಿಗಳೂ ಕೂಡ ಚಂದ್ರಲೋಕಕ್ಕೆ ಹೋಗಲು ಎಷ್ಟೊಂದು ಕಷ್ಟಪಡುತ್ತಾರೆ. ಅತಿಯಾದ ವಿಜ್ಞಾನದ ಬಲ ಇರುವ ಕಾರಣ, ವಿಜ್ಞಾನದ ಅಹಂಕಾರಕ್ಕೆ ವಶ ಆಗಿರುವ ಕಾರಣ ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಇನ್ನು ಚಂದ್ರಲೋಕದಲ್ಲಂತೂ ಏನೂ ಇಲ್ಲ. ಮಾತುಗಳು ಬಹಳ ಚೆನ್ನಾಗಿದೆ, ಆದರೆ ತಿಳಿಸಿಕೊಡಲು ಯುಕ್ತಿ ಬೇಕು. ನಮಗೆ ಶಿಕ್ಷಣವನ್ನು ಕಲಿಸುವಂತವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಅವರು ನಿಮಗೂ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆ ಆಗಿದೆ, ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಇದು ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ. ಈ ಯಜ್ಞದಲ್ಲಿ ಇಡೀ ಜಗತ್ತೂ ಕೂಡ ಸ್ವಾಹ ಆಗುತ್ತದೆ. ಈ ಎಲ್ಲಾ ಪಾಯಿಂಟ್ಗಳು ಬಹಳ ಚೆನ್ನಾಗಿದೆ, ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಈ ಪಾಯಿಂಟ್ ಬಹಳ ಚೆನ್ನಾಗಿದೆ, ಇದು ಆತ್ಮಿಕ ಯಾತ್ರೆ ಆಗಿದೆ. ಇನ್ನೊಂದು ಶಾರೀರಿಕ ಯಾತ್ರೆ, ಶಾರೀರಿಕ ಯಾತ್ರೆ ಮತ್ತು ಆತ್ಮಿಕ ಯಾತ್ರೆ ಅನ್ನುವ ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೀವು ನೆನಪು ಮಾಡಿದಾಗ ಅಂತಮತಿ ಸೋಗತಿ ಆಗುತ್ತದೆ. ಅಂತ್ಯದಲ್ಲಿ ಶರೀರ ಬಿಡುವಾಗ ಒಬ್ಬ ತಂದೆಯ ನೆನಪೇ ಇರಬೇಕು. ಈಗ ಆತ್ಮಿಕ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಈ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಇಂತಹ ಪಾಯಿಂಟ್ ಅನ್ನು ನೀವು ಬರೆಯಬೇಕು. ಮನ್ಮನಾಭವ ಮದ್ಯಾಜೀಭವ, ಇದೇ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಯಾತ್ರೆ ಆಗಿದೆ. ಈ ಯಾತ್ರೆಯನ್ನು ತಂದೆ ಮಾಡಿಸುತ್ತಾರೆ, ತಂದೆಯನ್ನು ಬಿಟ್ಟು. ಶ್ರೀಕೃಷ್ಣ ಕೂಡ ಈ ಯಾತ್ರೆಯನ್ನು ಮಾಡಿಸಲು ಸಾಧ್ಯ ಇಲ್ಲ. ಹೀಗೆ ನೀವು ತಂದೆಯನ್ನು ನೆನಪು ಮಾಡಬೇಕು. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ನೀವು ಖುಷಿಯಲ್ಲಿರುತ್ತೀರಾ. ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಸೇವೆಯನ್ನಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ಸೇವೆಯಲ್ಲೂ ಕೂಡ ಉತ್ತಮ ಸೇವೆ ಹಾಗೂ ಕನಿಷ್ಠ ಸೇವೆ ಎಂದು ಇದೆ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡುವುದು ಬಹಳ ಸಹಜ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ ಹೇಗೆ ಪರ್ವತಗಳ ಮೇಲೆ ಗಾಳಿಯನ್ನು ಸೇವನೆ ಮಾಡಲು ಹೋಗುತ್ತಾರೆ, ರಿಫ್ರೆಶ್ ಆಗಲು ಪರ್ವತಗಳ ಮೇಲೆ ಹೋಗುತ್ತಾರೆ. ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಇರುವುದರಿಂದ ಬುದ್ಧಿಯಲ್ಲಿ ಕೆಲಸ ನೆನಪಿಗೆ ಇರುತ್ತದೆ. ಹೊರಗಡೆ ಸುತ್ತಾಡಲು ಹೋದಾಗ ಆಫೀಸ್ನ ವಿಚಾರದಿಂದ ಸಂಪೂರ್ಣ ಫ್ರೀ ಆಗಿರುತ್ತಾರೆ. ಹೇಗೆ ಜನ ರಿಫ್ರೆಶ್ ಆಗಲು ಪರ್ವತಗಳ ಮೇಲೆ ಹೋಗುತ್ತಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ರಿಫ್ರೆಶ್ ಆಗುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತೀರಾ. ಅರ್ಧಾಕಲ್ಪದಿಂದ ಭಕ್ತಿ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಬಿಟ್ಟಿದ್ದೀರಾ. ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿಮಗೆ ಜ್ಞಾನ ಸಿಗುತ್ತದೆ. ಜ್ಞಾನ ಮತ್ತು ಯೋಗದಿಂದ ನೀವು ರಿಫ್ರೆಶ್ ಆಗುತ್ತೀರಾ. ನಿಮಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ಪ್ರಳಯ ಅಂತೂ ಆಗುವುದಿಲ್ಲ. ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಏಕದಂ ಇಡೀ ಜಗತ್ತೇ ವಿನಾಶ ಆಗುತ್ತದೆ ಎಂದು. ಆದರೆ ಇಡೀ ಜಗತ್ತು ವಿನಾಶ ಆಗುವುದಿಲ್ಲ, ಪರಿವರ್ತನೆ ಆಗುತ್ತದೆ. ಇದು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ. ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಅಂದರೆ ಏನು ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ಡೀಟೇಲ್ ಆಗಿ ಅನ್ಯರಿಗೆ ತಿಳಿಸಬೇಕಾಗಿದೆ, ವಿಸ್ತಾರವಾಗಿ ಜ್ಞಾನ ಹೇಳಬೇಕು. ನಿಮ್ಮ ಬುದ್ಧಿಯಲ್ಲಿ ವಿಸ್ತಾರವಾಗಿ ಜ್ಞಾನ ಇರಬೇಕು. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳಷ್ಟು ಸ್ವಚ್ಛತೆ ಬುದ್ಧಿಯಲ್ಲಿ ಇರಬೇಕು. ಬುದ್ಧಿ ರಿಫೈನ್ ಆದಾಗ ಜ್ಞಾನವನ್ನು ತಿಳಿಸಬಹುದು. ಯಾರಿಗಾದರೂ ತಕ್ಷಣ ಜ್ಞಾನವನ್ನು ತಿಳಿಸಿದಾಗ ಅವರಿಗೆ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಂಡು ಬಿಡಬೇಕು. ಆದರೆ ಕೆಲವು ಕೆಲವು ಮಕ್ಕಳು ಇನ್ನೂ ಕಚ್ಚಾ ಇದ್ದಾರೆ, ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ತಂದೆಯಿಂದ ಮುನಿಸಿಕೊಂಡು ತಂದೆಯ ಕೈಯನ್ನೇ ಬಿಟ್ಟು ಬಿಡುತ್ತಾರೆ. ಭಗವಾನ್ ವಾಚ್ ಆಗಿದೆ, ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ.
ಮತ್ತು ಅನ್ಯರಿಗೂ ಹೇಳುತ್ತಾರೆ, ಮತ್ತೆ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಇದು ಮಾಯೆಯ ಜೊತೆಗೆ ಯುದ್ಧ ಆಗಿದೆ. ಮಾಯಿಂದ ಸತ್ತು ನಾವೀಗ ಈಶ್ವರನಿಗೆ ಮಕ್ಕಳಾಗಿದ್ದೇವೆ. ಪುನಃ ಈಶ್ವರನ ಮಡಿಲಿನಿಂದ ಸತ್ತು ಮಾಯೆಯ ಮಕ್ಕಳಾಗುತ್ತಾರೆ. ಈಗ ಈಶ್ವರನ ಬಳಿ ದತ್ತು ಮಕ್ಕಳಾಗಿದ್ದೇವೆ. ಪುನಃ ತಂದೆಗೆ ಡೈವರ್ಸ್ ಕೊಡುತ್ತಾರೆ. ಮಾಯೆ ಬಹಳಷ್ಟು ಪ್ರಬಲ ಇದೆ. ಬಹಳಷ್ಟು ಬಿರುಗಾಳಿ ಮಾಯೆಯ ಮೂಲಕ ಬರುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಸೋಲು ಮತ್ತು ಗೆಲುವು ಎರಡೂ ಜೀವನದಲ್ಲಿ ಪ್ರಾಪ್ತಿಯಾಗುತ್ತಿರುತ್ತದೆ. ಆಟದಲ್ಲಿ ಸೋಲು ಗೆಲುವು ಇರುತ್ತದೆ. ಪಂಚ ವಿಕಾರಗಳಿಗೆ ನಾವೀಗ ಸೋತಿದ್ದೇವೆ. ಈಗ ಪಂಚ ವಿಕಾರಗಳ ಮೇಲೆ ವಿಜಯ ಪಡೆದುಕೊಳ್ಳಲು ಪುರುಷಾರ್ಥ ಮಾಡುತ್ತಿದ್ದೇವೆ. ಕೊನೆಗೂ ವಿಜಯ ನಮಗೆ ಸಿಗುತ್ತದೆ. ನಾವೀಗ ತಂದೆಗೆ ಮಕ್ಕಳಾಗಿದ್ದೇವೆ. ಪಕ್ಕಾ ರೂಪದಲ್ಲಿ ತಂದೆಗೆ ಮಕ್ಕಳಾಗೇ ಇರಬೇಕು. ನೀವು ನೋಡುತ್ತೀರಾ, ಮಾಯೆ ಎಷ್ಟೊಂದು ಆಕರ್ಷಣೆ ಮಾಡುತ್ತದೆ. ಮಾಯೆ ನಿಮ್ಮನ್ನು ತನ್ನ ಕಡೆ ಆಕರ್ಷಿಸುವುದಕ್ಕೋಸ್ಕರ ಹೊಸ ಹೊಸ ವೈಭವವನ್ನು ನೀಡುತ್ತದೆ. ಕೆಲವು ಬಾರಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಸಾಕ್ಷಾತ್ಕಾರದ ಆಟವನ್ನು ನೋಡುತ್ತಾ ನೋಡುತ್ತಾ ಕೆಲವು ಮಕ್ಕಳ ಬುದ್ಧಿಯಲ್ಲಿ ಮಾಯೆ ಪ್ರವೇಶ ಮಾಡಿಬಿಡುತ್ತದೆ. ಮಕ್ಕಳ ಜೀವನವನ್ನೇ ಸಮಾಪ್ತಿ ಮಾಡಿಬಿಡುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವು 84 ಜನ್ಮವನ್ನು ಪೂರ್ಣಗೊಳಿಸಿದ್ದೇವೆ. 84 ಜನ್ಮದ ಪಾತ್ರ ಪೂರ್ಣ ಆಯಿತು. ದೇವತೆಗಳಾಗಿ, ಕ್ಷತ್ರಿಯರಾಗಿ, ನಂತರ ವೈಶ್ಯ ಶೂದ್ರರಾಗಿ ಪಾತ್ರ ಮಾಡಿದ್ದೇವೆ. ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗುತ್ತಿದ್ದೇವೆ. ಬ್ರಾಹ್ಮಣರಾದ ನಾವು ಪುನಃ ದೇವತೆ ಆಗುತ್ತೇವೆ. ಈ ಮಾತನ್ನು ಎಂದೂ ಮರೆಯಬಾರದು. ಒಂದು ವೇಳೆ ನಾವು ದೇವತೆ ಆಗುತ್ತೇವೆ ಅನ್ನುವುದನ್ನು ಮರೆತರೆ ಪುನಃ 5 ಹೆಜ್ಜೆ ಹಿಂದೆ ಹೋಗುತ್ತೇವೆ. ಆಗ ಜಗತ್ತಿನ ಮಾತಿನ ಕಡೆ ಬುದ್ಧಿ ಜೋಡಣೆ ಆಗಿಬಿಡುತ್ತದೆ. ಮುರುಳಿಯ ಪಾಯಿಂಟ್ ನೆನಪಿಗೆ ಇರುವುದಿಲ್ಲ. ನೆನಪಿನ ಯಾತ್ರೆ ಕಷ್ಟ ಎಂದು ಅನುಭವ ಆಗುತ್ತದೆ. ಇದು ಅದ್ಭುತವಾದ ಮಾತಾಗಿದೆ. ಕೆಲವು ಮಕ್ಕಳು ಬ್ಯಾಡ್ಜ್ ಹಾಕಿಕೊಳ್ಳಲು ನಾಚಿಕೆ ಪಡುತ್ತಾರೆ. ಕೆಲವರಿಗೆ ಬ್ಯಾಡ್ಜ್ ಹಾಕಿಕೊಳ್ಳಲು ನಾಚಿಕೆ ಆಗುತ್ತದೆ. ಇದು ಕೂಡ ದೇಹಾಭಿಮಾನ ಆಗಿದೆ. ನೀವು ನಿಂದನೆಯ ಮಾತನ್ನಂತೂ ಕೇಳಿಸಿಕೊಳ್ಳಲೇಬೇಕು. ಕೃಷ್ಣನಿಗೂ ಕೂಡ ಎಷ್ಟೊಂದು ನಿಂದನೆ ಮಾಡಿದರು. ಎಲ್ಲರಿಗಿಂತ ಜಾಸ್ತಿ ನಿಂದನೆ ಶಿವನಿಗೆ ಮಾಡಿದ್ದಾರೆ, ನಂತರ ಕೃಷ್ಣನಿಗೆ, ನಂತರ ಜಾಸ್ತಿ ನಿಂದನೆ ರಾಮನಿಗೆ ಮಾಡಿದ್ದಾರೆ. ನಂಬರ್ ವಾರಾಗಿ ನಿಂದನೆ ಮಾಡಲಾಗುತ್ತದೆ. ಈ ರೀತಿ ನಿಂದನೆ ಮಾಡಿರುವ ಕಾರಣ ಎಷ್ಟೊಂದು ಭಾರತದ ನಿಂದನೆ ಆಗಿಬಿಟ್ಟಿದೆ. ಈಗ ಮಕ್ಕಳು ಯಾವುದೇ ಮಾತಿಗೆ ಭಯಪಡಬಾರದು. ನಿಂದನೆಗೆ ನೀವು ಭಯಪಡಬಾರದು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನೆನಪು, ಪ್ರೀತಿ ಮತ್ತು ಗುಡ್ ನೈಟ್ ಧಾರಣೆಗೋಸ್ಕರ ಮುಖ್ಯ ಸಾರ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸವನ್ನು ಮಾಡಿ ಆತ್ಮಿಕ ಯಾತ್ರೆಯಲ್ಲಿ ಸದಾ ತತ್ಪರರಾಗಿರಬೇಕು. ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ತಂದೆ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತಾರೆ. ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ಎಲ್ಲರಿಗೂ ತಂದೆಯ ಸತ್ಯ ಪರಿಚಯವನ್ನು ನೀಡಬೇಕು. ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ದಾರಿಯನ್ನು ತೋರಿಸಬೇಕು. ವರದಾನ, ಶ್ರೇಷ್ಠ ಕರ್ಮ ಅನ್ನುವಂತಹ ರೆಂಬೆಯನ್ನು ಹಿಡಿದುಕೊಂಡು ಜೋತಾಡುವ ಬದಲು ಹಾರುವ ಪಕ್ಷಿ ಆಗುವಂತಹ ಹೀರೋ ಪಾತ್ರಧಾರಿ ಆಗಿ ಸಂಗಮ ಯುಗದಲ್ಲಿ ನೀವು ಏನೆಲ್ಲ ಶ್ರೇಷ್ಠ ಕರ್ಮ ಮಾಡುತ್ತೀರೋ ಆ ಶ್ರೇಷ್ಠ ಕರ್ಮ ಅನ್ನುವಂಥದ್ದು ವಜ್ರದ ರಂಬೆ ಕೊಂಬೆ ಆಗಿದೆ. ಸಂಗಮ ಯುಗದಲ್ಲಿ ಎಂತಹ ಶ್ರೇಷ್ಠ ಕರ್ಮವನ್ನು ಬೇಕಾದರೂ ನೀವು ಮಾಡಬಹುದು, ಆದರೆ ಶ್ರೇಷ್ಠ ಕರ್ಮದ ಬಂಧನದಲ್ಲೂ ಎಂದೂ ಸಿಕ್ಕಿಹಾಕಿಕೊಳ್ಳಬೇಡಿ. ಅಥವಾ ಹದ್ದಿನ ಇಚ್ಛೆಯನ್ನು ಇಟ್ಟುಕೊಳ್ಳುವುದು, ಹದ್ದಿನ ಇಚ್ಛೆ ಅನ್ನುವಂಥದ್ದು ಕೂಡ ಚಿನ್ನದ ಪಂಜರ ಆಗಿದೆ. ಈ ಚಿನ್ನದ ಪಂಜರ ಅಥವಾ ವಜ್ರದ ರಂಬೆ ಕೊಂಬೆಯನ್ನು ಹಿಡಿದುಕೊಂಡು ನೇತಾಡಬೇಡಿ. ಏಕೆಂದರೆ ಚಿನ್ನದ ಪಂಜರ ಆಗಲಿ ವಜ್ರದ ಪಂಜರ ಆಗಲಿ ಬಂಧನ ಅಂತೂ ಬಂಧನ ಆಗಿದೆ. ಅದಕ್ಕೋಸ್ಕರ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಹಾರುವ ಪಕ್ಷಿ ಆಗಿ ಅನ್ನುವ ಸ್ಮೃತಿಯನ್ನು ತಂದುಕೊಡುತ್ತಾರೆ. ಹಾರುವ ಪಕ್ಷಿಯಾಗಿ ಸರ್ವ ಬಂಧನದಿಂದ ಮುಕ್ತಾಗಿ ಹದ್ದಿನಿಂದ ದೂರ ಆಗಿ ಹೀರೋ ಪಾತ್ರಧಾರಿಗಳಾಗಿ. ಶ್ಲೋಗನ್, ಆಂತರ್ಯದ ಸ್ಥಿತಿಯ ದರ್ಪಣ ನಮ್ಮ ಮುಖ ಆಗಿದೆ. ಎಂದೂ ನಮ್ಮ ಚೆಹರೆ ಬಾಡಿ ಹೋಗಬಾರದು. ಸದಾ ಖುಷಿಯಲ್ಲಿರಬೇಕು. ದುಃಖದ ಚೆಹರೆ, ಬೇಸರದ ಚೆಹರೆ ನಮ್ಮದ್ದಾಗಬಾರದು. ಖುಷಿಯಲ್ಲಿರುವ ಚೆಹರೆ ನಮ್ಮದ್ದಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ. ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ. ಈ ಕಲಿಯುಗದ ಸಾರ ಇಲ್ಲದ ಸಂಸಾರದಿಂದ ಸಾರಯುಕ್ತ ಆದಂತಹ ಸತ್ಯುಗಿ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವುದು ಯಾರ ಕೆಲಸ ಆಗಿದೆ? ಈ ಕಲಿಯುಗಿ ಸಂಸಾರದಲ್ಲಿ ಸಾರ ಇಲ್ಲ. ಇದು ಸಾರ ಇಲ್ಲದ ಸಂಸಾರ ಆಗಿದೆ. ಕಲಿಯುಗಕ್ಕೆ ಸಾರ ಇಲ್ಲದ ಸಂಸಾರ ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಈ ಜಗತ್ತಿನಲ್ಲಿ ಯಾವುದೇ ಸಾರ ಇಲ್ಲ, ಅಂದರೆ ಯಾವುದೇ ವಸ್ತುವಿನಲ್ಲಿ ಶಕ್ತಿ ಇಲ್ಲ.
ಸುಖ, ಶಾಂತಿ, ಪವಿತ್ರತೆ ಇಲ್ಲ. ಇದೇ ಸೃಷ್ಟಿಯಲ್ಲಿ ಒಂದು ಸಮಯದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಈಗ ಆ ಶಕ್ತಿ ಇಲ್ಲ. ಏಕೆಂದರೆ ಸೃಷ್ಟಿಯಲ್ಲಿ ಪಂಚ ವಿಕಾರಗಳ ಪ್ರವೇಶತೆ ಆಗಿದೆ. ಆದ್ದರಿಂದ ಸೃಷ್ಟಿ ಭಯದ ಸಾಗರ ಆಗಿದೆ, ಅಥವಾ ಕರ್ಮ ಬಂಧನದ ಸಾಗರ ಆಗಿಬಿಟ್ಟಿದೆ. ಆದ್ದರಿಂದ ಮನುಷ್ಯರೆಲ್ಲ ದುಃಖಿಯಾಗಿ ಪರಮಾತ್ಮ ತಂದೆಯನ್ನು ಕರೆಯುತ್ತಿದ್ದಾರೆ. ಪರಮಾತ್ಮ ನಮ್ಮನ್ನು ಭವಸಾಗರದಿಂದ ಪಾರು ಮಾಡು ಎಂದು ಕರೆಯುತ್ತಿದ್ದಾರೆ. ಇದರಿಂದ ಸಿದ್ಧ ಆಗುತ್ತದೆ, ಖಂಡಿತವಾಗಿಯೂ ಭಯ ಇಲ್ಲದಂತಹ ಅಭಯದ ನಿರ್ಭಯತೆಯ ಸಂಸಾರ ಕೂಡ ಬೇರೆ ಇದೆ. ಆ ನಿರ್ಭಯತೆಯ ಸಂಸಾರಕ್ಕೆ ನೀವು ಹೋಗಲು ಇಚ್ಛೆ ಪಡುತ್ತೀರಾ? ಆದ್ದರಿಂದ ಈ ಸಂಸಾರವನ್ನು ಪಾಪದ ಸಂಸಾರ ಎಂದು ಕರೆಯುತ್ತಾರೆ. ಈಗ ಈ ಪಾಪದ ಜಗತ್ತನ್ನು ದಾಟಿ ಪುಣ್ಯಾತ್ಮರ ಜಗತ್ತಿಗೆ ಹೋಗಲು ನಾವು ಇಚ್ಛೆ ಪಡುತ್ತೇವೆ. ಅಂದರೆ ಪ್ರಪಂಚ ಎರಡಿದೆ, ಒಂದು ಸತ್ಯುಗದ ಸಾರಯುಕ್ತ ಪ್ರಪಂಚ, ಇನ್ನೊಂದು ಕಲಿಯುಗದ ಸಾರ ಇಲ್ಲದೇ ಇರುವ ಪ್ರಪಂಚ. ಎರಡೂ ಪ್ರಪಂಚಗಳು ಇದೇ ಸೃಷ್ಟಿಯಲ್ಲೇ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.